हाय फ्रेंड्स कनसु चानल गे स्वागत वीडियो उद्देश मोदल उद्देश ऐन टीईटी दिनांकवन्न मुंदूडिके आगिदे जुलाई 12 रंदु नडेसलु निर्धारिसलागिद्दंतह शिक्षकर अर्हता परीक्षे टीईटी ऐनिदेयो अदन्न मुंदूडलागिदे। राज्यदल्लि प्रति भानुवार लाक्डौन् जारियल्लिरुवुदरिंद जुलाई 12 रंदु टीईटी नडेसलु साध्यविल्ल। ತಾಂತ್ರಿಕ ಕಾರಣಗಳಿಂದ ಭಾನುವಾರ ಹೊರತಾಗಿ ಬೇರೆ ದಿನ ಕೂಡ ಪರೀಕ್ಷೆ ನಡೆಸಲು ಆಗೋದಿಲ್ಲ। ಮುಂದಿನ ದಿನಗಳಲ್ಲಿ ಪರಿಷ್ಕೃತವಾದಂತಹ ದಿನಾಂಕವನ್ನು ಪ್ರಕಟಿಸಲಾಗುವುದು ಅಂತ ಹೇಳಿಬಿಟ್ಟು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಆದ್ರಿಂದ ನಮಗೆ ಕ್ಲಿಯರ್ ಆಗಿದೆ ಜುಲೈ 12 ರಂದು ಟಿಇಟಿ ಎಕ್ಸಾಮ್ ಇಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಟಿಇಟಿ ಎಕ್ಸಾಮ್ ಖಂಡಿತ ನಡೆಸುತ್ತಾರೆ। ನಾವು ಪ್ರಿಪರೇಷನ್ ಮಾಡಬಹುದಲ್ವಾ ಫ್ರೆಂಡ್ಸ್? ಸೋ ನಿಮ್ಮ ಪ್ರಿಪರೇಷನ್ ಯಾವತ್ತೂ ನಿಲ್ಲಬಾರದು, ಪ್ರಿಪರೇಷನ್ ಕಂಟಿನ್ಯೂ ಮಾಡಿ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿ। ಈಗ ಒಂದು ಸೋಶಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಎಕ್ಸ್‌ಪೆಕ್ಟೆಡ್ ಕ್ವೆಶ್ಚನ್ಸ್ ಇರತಕ್ಕಂತಹ ಒಂದು ವಿಡಿಯೋ ಇದೆ। ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ। ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಇರಬೇಕು। ಅದಲ್ಲದೆ ನೀವು ಇನ್ನು ನಮ್ಮ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮೊದಲನೇ ಪ್ರಶ್ನೆ, ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಕೊಡುವ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಗುಪ್ತರು, ಶಾತವಾಹನರು, ಚಾಲುಕ್ಯರು, ಕುಶಾನರು? ಶಾತವಾಹನರು ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಕೊಡುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತರುತ್ತಾರೆ। ನೋಡಿ, ಬರೀ ಟಿಇಟಿಗೆ ಮಾತ್ರ ಅಲ್ಲ, ಪಿಎಸ್ಐಗಾಗಿರ್ಬೋದು, ಎಫ್ಡಿಎ, ಎಸ್ಡಿಎ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿರ್ಬೋದು ಈ ಕ್ವೆಶನ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ। ಈ ವಿಡಿಯೋನ ನೋಡಿ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತೀನಿ। ಎರಡನೇ ಪ್ರಶ್ನೆ, ಯಾವ ಇಬ್ಬರು ದೆಹಲಿ ಸುಲ್ತಾನರ ತಾಯಂದಿರು ಹಿಂದೂಗಳಾಗಿದ್ದರು? ಇಲ್ತಮಷ್ ಬಲ್ಬನ್, ಸಿಕಂದರ್ ಲೋದಿ, ಮೊಹಮ್ಮದ್ ಬಿನ್ ತುಗ್ಲಕ್, ಫಿರೋಜ್ ಶಾ ತುಗ್ಲಕ್, ಸಿಕಂದರ್ ಲೋದಿ ಮತ್ತು ಅಲಾವುದ್ದೀನ್ ಆಲಂ ಶಾ ಬಹರಾಮ್ ಶಾ? ಇಲ್ಲಿ ಫಿರೋಜ್ ಶಾ ತುಗ್ಲಕ್ ಮತ್ತು ಸಿಕಂದರ್ ಲೋದಿ ಇವರ ಇಬ್ಬರು ಸುಲ್ತಾನರ ತಾಯಂದಿರು ಹಿಂದೂಗಳಾಗಿರ್ತಾರೆ। ಮೂರನೇ ಪ್ರಶ್ನೆ, ಮಹಾಭಾರತದ ಯಾವ ಪರ್ವವನ್ನು ರಾಜ್ಯಶಾಸ್ತ್ರದ ಕೈಪಿಡಿ ಎಂದು ಕರೆಯುತ್ತಾರೆ? ಸಭಾ ಪರ್ವ, ಭೀಷ್ಮ ಪರ್ವ, ಶಾಂತಿ ಪರ್ವ, ವಿರಾಟ ಪರ್ವ? ಶಾಂತಿ ಪರ್ವವನ್ನು ರಾಜ್ಯಶಾಸ್ತ್ರದ ಕೈಪಿಡಿ ಅಂತ ಕರೀತಾರೆ। ನಾಲ್ಕನೇ ಪ್ರಶ್ನೆ, 1857 ದಂಗೆಯನ್ನು ಭಾರತದ ರಾಷ್ಟ್ರೀಯತೆಯ ಕಾಲ ಎಂದು ಕರೆದವರು? 1857 ಏನು ಸಿಪಾಯಿ ದಂಗೆ ಇದೆಯೋ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರಿತೀವೋ ಆ ಒಂದು ದಂಗೆಯನ್ನು ಭಾರತದ ರಾಷ್ಟ್ರೀಯತೆಯ ಕಾಲ ಅಂತ ಕರೆದವರು ಯಾರು? ಹಾರ್ಸಿ ಮುಜುಮ್ದಾರ್, ಬೆಂಜಮಿನ್ ಡಿಗ್ರಾಲಿ, ಮೆಲ್ಲೆಸನ್, ವಿ ಡಿ ಸಾವರ್ಕರ್? ಸರಿಯಾದ ಉತ್ತರ ಬೆಂಜಮಿನ್ ಡಿಗ್ರಾಲಿ. ಬೆಂಜಮಿನ್ ಡಿಗ್ರಾಲಿಯವರು 1857 ದಂಗೆಯನ್ನು ಭಾರತದ ರಾಷ್ಟ್ರೀಯತೆಯ ಕಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ಐದನೇ ಪ್ರಶ್ನೆ, ಎಲ್ಲ ವಿಷಯಗಳಲ್ಲೂ ಸಮಾನರು ಎಂಬ ವಿಚಾರ ಲಹರಿಯಿಂದ ಪ್ರಜಾಪ್ರಭುತ್ವದ ಕಲ್ಪನೆಯಾಗಿದೆ, ಈ ವಾಕ್ಯ ಹೇಳಿದವರು? ಪ್ರಜಾಪ್ರಭುತ್ವದ ಕಲ್ಪನೆ ಏನು ಅಂತಂದರೆ ಎಲ್ಲರೂ ಎಲ್ಲ ವಿಷಯಗಳಲ್ಲೂ ಸಮಾನರು ಅಂತಕ್ಕಂಥ ವಿಚಾರ ಇದೆ ಅಂತಕ್ಕಂತಹ ವಾಕ್ಯವನ್ನು ಹೇಳಿದವರು ಅಬ್ರಹಾಂ ಲಿಂಕನ್ ರವರ, ಅರಿಸ್ಟಾಟಲ್ ರವರ, ಸಿಜೆರೋನ, ಮಾರ್ಟಿನ್ ಲೂಥರ್ ರವರ? ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಅರಿಸ್ಟಾಟಲ್ ರವರು ಈ ವಾಕ್ಯವನ್ನು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಚಾರ್ಯ ಕೃಪಲಾನಿ, ಸಿ ಗೋಪಾಲಾಚಾರಿ? ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಆಚಾರ್ಯ ಕೃಪಲಾನಿಯವರಾಗಿರ್ತಾರೆ. ಸರಿಯಾದ ಉತ್ತರ ಆಚಾರ್ಯ ಕೃಪಲಾನಿ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಸೂಚಿಸಿದಂತೆ ಯಾವ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯವು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಒದಗಿಸಲು ಸೂಚಿಸಿದೆ? ಭಾರತ ಸಂವಿಧಾನದಲ್ಲಿ ಒಂದು ವಿಧಿ ಇದೆ, ಆ ವಿಧಿಯ ಪ್ರಕಾರ ಏನು ಹೇಳಿದೆ ಅಂತಂದರೆ ಪ್ರತಿಯೊಂದು ರಾಜ್ಯವು ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದೆ. ಆ ವಿಧಿ ಯಾವುದು? 346ನೇ ವಿಧಿನ, 350ನೇ ವಿಧಿನ, 24A ವಿಧಿನ, 351ನೇ ವಿಧಿನ? ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು. 351ನೇ ವಿಧಿನಲ್ಲಿ ಈ ಒಂದು
ರಾಜ್ಯವು ಪ್ರತಿಯೊಂದು ರಾಜ್ಯವು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂತಹ ಸೂಚನೆಯನ್ನು ನೀಡಿದೆ 351ನೇ ವಿಧಿ. 8ನೇ ಪ್ರಶ್ನೆ, ಭಾರತ ಒಕ್ಕೂಟದಲ್ಲಿ ಹೊಸ ರಾಜ್ಯವೊಂದನ್ನು ರಚಿಸಬೇಕಾದರೆ ಕೆಳಗಿನ ಯಾವ ಅನುಸೂಚಿಗೆ ಸಂವಿಧಾನ ತಿದ್ದುಪಡಿ ಮಾಡಬೇಕು? ಹೊಸ ರಾಜ್ಯವನ್ನು ರಚಿಸಬೇಕು ಅಂತಂದರೆ ಯಾವ ಅನುಸೂಚಿಯನ್ನು ಅನುಸೂಚಿಗೆ ಸಂವಿಧಾನ ತಿದ್ದುಪಡಿ ಮಾಡಬೇಕು? ಮೊದಲನೇ ಅನುಸೂಚಿನ, ಎರಡನೇ ಅನುಸೂಚಿನ, ಮೂರನೇ ಅನುಸೂಚಿನ, ಹತ್ತನೇ ಅನುಸೂಚಿನ? ಹೊಸ ರಾಜ್ಯವನ್ನು ರಚಿಸಬೇಕು ಅಂತಂದರೆ ಮೂರನೇ ಅನುಸೂಚಿಯನ್ನು ಅನುಸೂಚಿಗೆ ಸಂವಿಧಾನವನ್ನು ತಿದ್ದುಪಡಿಯನ್ನಾಗಿ ಮಾಡಬೇಕಾಗುತ್ತದೆ. 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಮಸೂದೆಯು ಭಾರತ ಸಂಸತ್ತಿನ ಪ್ರತಿಯೊಂದು ಸದನದಿಂದ ಪ್ರತ್ಯೇಕವಾಗಿ ವಿಶೇಷ ಬಹುಮತದಿಂದ ಪಾಸಾಗಬೇಕು? ಸಾಮಾನ್ಯ ವಿಧೇಯಕ, ಹಣಕಾಸಿನ ವಿಧೇಯಕ, ಧನ ವಿಧೇಯಕ, ಸಂವಿಧಾನದ ತಿದ್ದುಪಡಿ ವಿಧೇಯಕ? ಸಂವಿಧಾನದ ತಿದ್ದುಪಡಿ ವಿಧೇಯಕ ಸರಿಯಾದ ಉತ್ತರ ಆಗಿದೆ. ಸಂವಿಧಾನದ ತಿದ್ದುಪಡಿ ವಿಧೇಯಕ ಭಾರತ ಸಂಸತ್ತಿನ ಪ್ರತಿಯೊಂದು ಸದನದಿಂದ ಪ್ರತ್ಯೇಕವಾಗಿ, ಅಂದರೆ ಆ ಒಂದೊಂದು ಸದನದಲ್ಲೂ ಪ್ರತ್ಯೇಕವಾಗಿ ವಿಶೇಷವಾದ ಬಹುಮತವನ್ನು ಹೊಂದಿ ಪಾಸ್ ಆಗಬೇಕಾಗಿರುತ್ತೆ. 10ನೇ ಪ್ರಶ್ನೆ, ಶಾಸಕಾಂಗದ ಅಧಿಕಾರಗಳ ಕೇಂದ್ರ ಪಟ್ಟಿಯಲ್ಲಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸುವ ಅಧಿಕಾರ ಇರುವುದು? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಅಧಿಕಾರವನ್ನು ವ್ಯಾಪ್ತಿಯನ್ನು ವಿಸ್ತರಿಸತಕ್ಕಂತಹ ಅಧಿಕಾರ ಇರುವುದು? ಯಾರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ? ಭಾರತದ ರಾಷ್ಟ್ರಪತಿಗ, ಸಂಸತ್ತಿಗೆ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ, ಕೇಂದ್ರ ಕಾನೂನು ನ್ಯಾಯ ಮತ್ತು ಕಂಪನಿ ವ್ಯವಹಾರಗಳ ಸಚಿವಾಲಯಕ್ಕ? ಸರಿಯಾದ ಉತ್ತರ ಸಂಸತ್ತಿಗೆ. ಸಂಸತ್ತಿಗೆ ಶಾಸಕಾಂಗದ ಅಧಿಕಾರಗಳ ಕೇಂದ್ರ ಪಟ್ಟಿಯಲ್ಲಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತಹ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸತಕ್ಕಂತಹ ಅಧಿಕಾರ ಇದೆ. 11ನೇ ಪ್ರಶ್ನೆ, ಸಮಾನ ಪ್ರಮಾಣದ ಮೋಡಗಳಿರುವ ಎರಡು ಸ್ಥಳಗಳನ್ನು ಕೂಡಿಸುವ ರೇಖೆಗಳಿಗೆ ಏನೆಂದು ಕರೆಯುತ್ತಾರೆ? ಐಸೋಲೇಟೆಡ್, ಐಸೋಹೈಟ್ಸ್, ಐಸೋಹೆಲ್ಸ್, ಐಸೋರೇಫ್ಸ್? ಸರಿಯಾದ ಉತ್ತರ ಐಸೋರೇಫ್ಸ್. ಐಸೋರೇಫ್ಸ್ ಅಂದರೆ ಸಮಾನ ಪ್ರಮಾಣದ ಮೋಡಗಳಿರ್ತಕ್ಕಂತಹ ಎರಡು ಸ್ಥಳಗಳನ್ನು ಕೂಡಿಸ್ತಕ್ಕಂತಹ ರೇಖೆಗಳು ಅಂತ ಕರಿತೀವಿ. 12ನೇ ಪ್ರಶ್ನೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿಯ ವೃತ್ತದ ನಡುವಿನ ಪ್ರದೇಶವನ್ನು ಹೇಗೆ ಕರೆಯುತ್ತಾರೆ? ಫ್ರಿಜೆಡ್ ವಲಯ, ಟೂರಿಡ್ ವಲಯ, ಟೆಂಪ್ರೈಡ್ ವಲಯ, ವ್ಯೂಮಿಡ್ ವಲಯ? ಟೆಂಪ್ರೈಡ್ ವಲಯ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿಯ ವೃತ್ತದ ನಡುವಿನ ಪ್ರದೇಶವನ್ನು ಟೆಂಪ್ರೈಡ್ ವಲಯ ಅಂತ ಹೇಳ್ಬಿಟ್ಟು ಕರೀತಾರೆ. ನುಗುಬಿಲಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ? ಮರಳುಗಲ್ಲುನ, ಉಷ್ಣವಲಯದ ಮಳೆ ಕಾಡುಗಳನ್ನು, ಅಗ್ನಿಶಿಲೆಗಳು ಹಾಗೂ ಸುಣ್ಣದ ಕಲ್ಲು. ಸುಣ್ಣದ ಕಲ್ಲುಗಳಲ್ಲಿ ನುಗುಬಿಲಗಳು ಅಂತಕ್ಕಂತಹ ಪ್ರದೇಶಗಳು ಕಂಡುಬರುತ್ತವೆ. ನಿಫೆ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಪಟ್ಟಿದೆ: ಭೂಕಂಪಗಳು, ಭೂಮಿಯ ಮಧ್ಯಭಾಗ, ಭೂಮಿಯ ಹೊರಕೇಂದ್ರ, ಸಮುದ್ರದ ತಳ. ಈ ಒಂದು ಯಾವ ಒಂದು ನಿಫೆ ಅಂತಕ್ಕಂತಹ ಪದ ಭೂಮಿಯ ಹೊರಕೇಂದ್ರಕ್ಕೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಭೂಮಿಯ ಹೊರಕೇಂದ್ರ. ಮುಂದಿನ ಪ್ರಶ್ನೆ, ವಾಯುಮಂಡಲದ ಯಾವ ವಲಯದಲ್ಲಿ ಓಜೋನ್ ಪದರು ಇದೆ? ಪರಿವರ್ತನಾ ಮಂಡಲನ, ಸಮೋಷ್ಣ ಮಂಡಲನ, ಅಯಾನು ಮಂಡಲನ, ಬಾಹ್ಯ ಮಂಡಲನ? ಸರಿಯಾದ ಉತ್ತರ ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲದಲ್ಲಿ ಓಜೋನ್ ಪದರವನ್ನು ನಾವು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವ ವಲಯ ಇದಾಗಿದೆ: ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ಸೇವಾ ವಲಯ, ಕೈಗಾರಿಕಾ ವಲಯ? ಸೇವಾ ವಲಯದಲ್ಲಿ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡತಕ್ಕಂತಹ ವಲಯ ಇದಾಗಿರುತ್ತೆ. ಸಾರ್ವಜನಿಕ ವೆಚ್ಚಕ್ಕಾಗಿ ಬೇಕಾಗಿರುವ ಹಣವನ್ನು ಭಾರತ ಸರ್ಕಾರ ಈ ಖಾತೆಯ ರೂಪದಲ್ಲಿ ಮೀಸಲಿಟ್ಟಿರುತ್ತದೆ. ಸಾರ್ವಜನಿಕ ವೆಚ್ಚ ಜನರಿಗಾಗಿ
ಏನು ಖರ್ಚು ಮಾಡ್ತದೋ ಆ ಹಣವನ್ನು ಭಾರತ ಸರ್ಕಾರ ಯಾವ ಖಾತೆಯ ರೂಪದಲ್ಲಿ ಮೀಸಲಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಸಂಚಿತ ನಿಧಿನ, ಆಕಸ್ಮಿಕ ನಿಧಿನ, ಭಾರತದ ಸಾರ್ವಜನಿಕ ಖಾತೆನ, ಭಾರತದ ಮೀಸಲು ನಿಧಿನ? ಭಾರತದ ಸಾರ್ವಜನಿಕ ಖಾತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಷೇರು ವ್ಯವಹಾರಗಳನ್ನು ನಿಯಂತ್ರಿಸುವ ಮತ್ತು ಹೂಡಿಕೆಗಳನ್ನು ರಕ್ಷಿಸುವಂತಹ ಸಂಸ್ಥೆ ಯಾವುದು? ಸೆಬಿ, ಕೇಂದ್ರ ಬ್ಯಾಂಕ್, ಷೇರು ಮಾರುಕಟ್ಟೆ, ವಾಣಿಜ್ಯ ಬ್ಯಾಂಕುಗಳು. ಸರಿಯಾದ ಉತ್ತರ, ಷೇರು ವ್ಯವಹಾರಗಳನ್ನು ನಿಯಂತ್ರಿಸುವ ಮತ್ತು ಹೂಡಿಕೆಗಳನ್ನು ರಕ್ಷಿಸತಕ್ಕಂತಹ ಸಂಸ್ಥೆ ಸೆಬಿ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಚಿಪ್ಕೋ ಚಳುವಳಿ ಆರಂಭವಾದ ವರ್ಷ 1972, 1973, 1978, 1979? 1973ರಲ್ಲಿ ಚಿಪ್ಕೋ ಚಳುವಳಿ ಆರಂಭವಾಗುತ್ತೆ. ಇದು ಪರಿಸರ ಚಳುವಳಿಯಾಗಿರುತ್ತದೆ. 20ನೇ ಪ್ರಶ್ನೆ, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಪ್ರಧಾನಿ ಯಾರಾಗಿದ್ದರು? ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು 1947 ಆಗಸ್ಟ್ 15, ಆ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಪ್ರಧಾನಿ ಯಾರಾಗಿದ್ದರು? ಚರ್ಚಿಲ್, ಕ್ಲೈಮೆಟ್ ಹಟ್ಲೆ, ರೋಸ್ವೆಲ್ಟ್, ಮೌಂಟ್ ಬ್ಯಾಟನ್? ನೋಡಿ, ಕ್ಲೈಮೆಟ್ ಹಟ್ಲೆಯವರು ಇಂಗ್ಲೆಂಡ್ನ ಪ್ರಧಾನಿಯಾಗಿರ್ತಾರೆ ಆ ಸಂದರ್ಭದಲ್ಲಿ. ಇದಾಗಿತ್ತು 20 ಪ್ರಶ್ನೆಗಳ ಸರಣಿ. ಥ್ಯಾಂಕ್ ಯು.